ஸ்ரீகுருப்யோ நம. ஹரிஹ ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் ஷாபான்மணிக்ரீவ விமோசனம் ஸ்வநாம க்ரஹணாதேவ நிரஸ்த க்ரஹ விக்ரஹம் வ்ருந்தாவனகதம் வந்தே ப்ரஹ்மருத்ரேந்திர வந்திதம் ஸ்வாந்தஸ்தானந்த ஷய்யாய பூரணஜானரசரணசே உத்துங்கவாக்தரங்காய மத்வதுக்தாப்தயே நம. குருமகில குணஜம் சத்குணேகாதிவாசம் ஷமதம பரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்ய நிர்தூத கஷ்டம் ஹயமுகபத நிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாகராச்சிதானந்த லீலா கோபால பாலிதான் வித்யாபயோநிதீன் வந்தே ப்ரஹ்ம வித்யா குருன் நம. ப்ரஹ்மச்சரிய ஹரிப்ரீதி சுவித்யா வாதசாரிணஹ இஷ்டதாம் கஷ்டஹர்த்ருன்னஹ வித்யாமான்யான் முனீன் நம. வாஜிராஜ பதத்வந்த்வா வாரிஜாசக்த மானசான் விஸ்வப்ரிய குருன் வந்தே மந்தோஹம் தேவி சுத்தயே. சத்யம் சத்யம் புனசத்யம் விஷ்ணுதீர்த்த பிரகாததஹ சர்வே காமா பவந்த்யேவா சமதோபிம்பசந்நிதௌ சிந்தாமணிம் சவக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தேஹ்யபீஷ்டதம். அஜ்ஞானதிமிரச்சேதம் புத்திசம்பத்பதாயகம் விஜ்ஞான விமலம் சாந்தம் விஜயாக்ய குரும் பஜே. ஸ்ரீகுருப்யோ நம. ஹரிஹி ஓம். லக்ஷ்மீகாந்த சமந்ததோ விகலயன் நைவேஷிதுஸ்தே சமம் பஷ்யாமி உத்தம வஸ்து தூர தரதோ பாஸ்தம் ரசோயோஷ்டம அந்த ஹேளிது. அர்த்த: ஹே லக்ஷ்மீகாந்த, ஹே நரசிம்மா, சமந்ததஹ விகலயன் இடீ சாஸ்திரவன்ன சென்னாகி உழுக்காடிதாக ನಿನಗೆ ಸಮಾನವಾದ ವಸ್ತುವಿಲ್ಲ, ಉತ್ತಮವಾದ ವಸ್ತು ಮೊದಲೇ ಇಲ್ಲ. ನೀನ್ಯಾರು ಅಂತ ಹೇಳ್ತಾರೆ, ಯಹ ಯಾವನಾದರೆ ಅಷ್ಟಮಃ ರಸ ಎಂಟನೆಯ ರಸವಾಗಿದ್ದೇಯೋ ನೀನು, ನಿನಗೆ ಸಮಾನವಾದ ಎಂಟನೆಯ ರಸಕ್ಕೆ ಸಮಾನವಾದ ರಸವಿಲ್ಲ, ಹಾಗೆ ನಿನಗಿಂತ ಉತ್ತಮವಾದ ರಸವಿಲ್ಲ ಅಂತ ಅರ್ಥ. ಆದರೆ ಸಾಮಾನ್ಯ ಪುಸ್ತಕಗಳಲ್ಲಿ ಕೆಲವಲ್ಲಿ ನೋಡಿದಾಗ ಅರ್ಥ ಕೇಳಿದಲ್ಲಿ ರಸ ಅಂದ ಕೂಡಲೇ ನೆನಪಾಗಿದ್ದೇನು ಅಂದರೆ ಹುಳಿ ಉಪ್ಪು ಖಾರ ಮೊದಲಾದ ಆರೇ ರಸಗಳು, ಏಳನೇ ರಸವೇ ಇಲ್ಲ ಅಂತಾದ್ದು, ಎಂಟನೇ ರಸ ಅಂಬೋದು ಇಲ್ಲವೇ ಇಲ್ಲ, ಆ ಥರ ನಿನ್ನಂಥವರು ಯಾರೂ ಇಲ್ಲ ಅಂತ ಆ ವ್ಯಾಖ್ಯಾನ ಎಲ್ಲ ಕಡೆ ಕೇಳಿರ್ತೇವೆ. ರಾಯರಂದ್ರು ಇದಲ್ಲ ಆಚಾರದಕ್ಕೆ ಹೇಳಿದರು, ಅಷ್ಟಮ ರಸ ಅಂದ್ರೆ ಯಾವುದು ಅಂದ್ರೆ ಇದು, ಎಂಟು ರೀತಿಯಾಗಿರತಕ್ಕಂಥ ತಾರತಮ್ಯ ಅಲ್ಲಿ ಹೇಳ್ತಾ ಇದ್ದಾರೆ. ಭೂತೇಭ್ಯ ಪೃಥಿವ್ಯಾ ರಸತ್ವಂ, ಎಲ್ಲ ಅಂದ್ರೆ ತನಕ್ಕಿಂತ ಚಿಕ್ಕವರಾದ ಜೀವರಾಶಿಗಳಿಗಿಂತ ಧರಾದೇವಿ ವಿಶೇಷವಾಗಿ ಶ್ರೇಷ್ಠಳು, ಆಕೆಕ್ಕಿಂತ ವರುಣ, ವರುಣಕ್ಕಿಂತ ಸೋಮ ಚಂದ್ರ, ಸೋಮನಕ್ಕಿಂತ ಶಿವ ಅಂತ. ಭೂದೇವಿ, ವರುಣ, ಚಂದ್ರ, ಶಿವ ಈ ನಾಲ್ಕಾದರೂ ಇಲ್ಲಿ. ನಂತರ ವಾಚಃ ಅದು ಹೇಳುತ್ತಾರೆ, ಪೃಥ್ವೀ ದೇವಿಗೆ ರಸತ್ವ, ವರುಣ ದೇವರಿಗೆ ರಸತರತ್ವ, ರಸ ರಸತರ ರಸತ್ತಮ ಅಂತ. ರಸ ಭೂದೇವಿ, ರಸತ್ತರ ವರುಣ ದೇವರು, ರಸತ್ತಮತ್ವ ಸೋಮ ಚಂದ್ರನಿಗೆ, ಹಾಗೆ ಶಿವರಿಗೆ ಪರಮ ರಸತಮತ್ವ. ರಸ ರಸತರ ರಸತಮ ಪರಮ ರಸತಮ ನಾಲ್ಕಾಯಿತು. ನಂತರ ತತಃ ವಾಚಃ
ಪರಮರ್ಧ ರಸತಮತ್ವಂ. ಅದಕ್ಕಿಂತ ಜಾಸ್ತಿ ಯಾರು? ವಾಕ್, ವಾಗಭಿಮಾನಿ ಸರಸ್ವತಿ. ತತಃ ರುಚ ಪರಮ ಪರಾರ್ಧ ರಸತಮತ್ವಂ. ಅವರಿಗಿಂತ ಋಗಭಿಮಾನಿಯಾಗಿರತಕ್ಕಂಥವರಿಗೆ ಅವರಿಗಿಂತ ಶ್ರೇಷ್ಠವಾದ ರಸತಮತ್ವ. ತತಃ ಪ್ರಾಣಸ್ಯ ಪರಮ ಪರಾರ್ಧ ರಸತಮತ್ವಂ. ನಂತರ ಪ್ರಾಣದೇವರಿಗೆ ಶ್ರೇಷ್ಠತ್ವ. ನಂತರ ತತಃ ಶ್ರೀತತ್ವಸ್ಯ ಲಕ್ಷ್ಮೀತತ್ವಕ್ಕೆ ಪರಮ ಪರಾರ್ಧಿ ರಸತಮತ್ವಂ. ನಂತರ ಯಾರು ಅಂದರೆ ಅಸಂಖ್ಯಾಗೋಚರತ್ವೇನ ಇಷ್ಟು ಅಂತ ಎಣಿಕೆ ಇಲ್ಲದ ಪರಾರ್ಧಿನಾ ಜ್ಞೇಯತೆಯ ಪರಮ ಪರಾರ್ಧ ರಸತಮಃ ಉದ್ಗೀತ ಹರಿರಿತಿ ಜ್ಞೇಯಂ. ಎಲ್ಲರಿಗಿಂತ ಶ್ರೇಷ್ಠ ರಸತಮ. ಇನ್ನು ಇಷ್ಟು ಅಂತ ಹೇಳಲಿಕ್ಕೆ ಸಂಖ್ಯೆಯೇ ಇಲ್ಲ ಅವನನ್ನ ಲೆಕ್ಕ ಮಾಡಿ ಹೇಳಲಿಕ್ಕೆ, ಅಷ್ಟು ದೊಡ್ಡವ ಯಾರು? ಉದ್ಗೀತ ಅಂತ ಈ ತಾರತಮ್ಯದಿಂದ ಚೆನ್ನಾಗಿ ಸಿದ್ಧ ಮಾಡುತ್ತಾ ಇದ್ದಾರೆ. ಇನ್ನ ಮುಂದೆ ಹೇಳುತ್ತಾ ಇದ್ದಾರೆ, ಆಚಾರ್ಯರು ಇದನ್ನ ಸಮರ್ಥನೆ ಮಾಡುತ್ತಾರೆ ಭಾಷ್ಯದಲ್ಲಿ. ಪೃಥಿವೀ ಸರ್ವಭೂತೆಭ್ಯ ಸರ್ವ ಸದಾ ಸರ್ವಗುಣೈರ್ವರ. ಇದನ್ನು ಹೇಳಿದ್ದನ್ನೇ ಆಚಾರ್ಯರ ಮಾತಿನಲ್ಲಿ ನೋಡಬೇಕಾದ್ರೆ ಹೀಗೆ, ಭೂದೇವಿ ಎಲ್ಲಾ ಭೂತಗಳಿಗಿಂತ ಎಲ್ಲಾ ರೀತಿಯಲ್ಲೂ ಶ್ರೇಷ್ಠಳು. ರಸ ಸಾರೋ ವರಶ್ಚೇತಿ ಶಬ್ದ ಏಕಾರ್ಥವಾಚಕಾಹ. ರಸ ಅಂದ್ರು, ಸಾರ ಅಂದ್ರು, ವರ ಅಂದ್ರು, ಎಲ್ಲವೂ ಕೂಡ ಒಂದನ್ನೇ ಹೇಳುತ್ತೆ, ಒಂದೇ ಪರ್ಯಾಯ ಪದಗಳು. ಪೃಥಿವ್ಯಾಹ ವರುಣ ಶ್ರೇಷ್ಠ. ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಇದೀವಾಗ ಏನು ಆಚಾರ್ಯರ ಪಂಕ್ತಿ, ಭೂದೇವಿಕ್ಕಿಂತ ವರುಣ ದೇವರು ಶ್ರೇಷ್ಠ. ತಸ್ಮಾತ್ ಓಷಧಿ ದೇವತಾ ಸೋಮ. ಅವರಿಗಿಂತ ಓಷಧಿಗಳಿಗೆ ನಿಯಾಮಕರಾದ ಚಂದ್ರ. ತಸ್ಮಾತ್ತು ಪುರುಷೋ ರುದ್ರ. ಯತ್ ಪಂಸ್ಯ ದೇವತಾ ಅಂದ್ರೆ ಪುರುಷತ್ವಕ್ಕೆ ನಿಯಾಮಕರಾಗಿರತಕ್ಕಂತಹ ರುದ್ರದೇವರು ಶ್ರೇಷ್ಠ. ತಸ್ಮಾತ್ ಸರಸ್ವತಿ ವಾಗ್ಧ್ರಿ ಶ್ರೇಷ್ಠ. ವಾಕ್ ಸ್ವರೂಪಿಯಾಗಿರತಕ್ಕಂಥ ಸರಸ್ವತಿ ಶ್ರೇಷ್ಠಳು. ಅಸ್ಯಾಹ ಋಕ್ಸ್ವರೂಪಿಣಿ ಶೈವ ಶ್ರೇಷ್ಠ. ಆಕೆಕ್ಕಿಂತ ಆಕೆಯೇ ಶ್ರೇಷ್ಠ ಸರಸ್ವತಿ ದೇವಿ. ವಾಕ್ ಸ್ವರೂಪಳಾದ ಸರಸ್ವತಿ ದೇವಿಕ್ಕಿಂತ ಋಕ್ ಅಭಿಮಾನಿಯಾದ ಸರಸ್ವತಿ ಶ್ರೇಷ್ಠ. ನೀವು ನಿಮಗಿಂತ ಶ್ರೇಷ್ಠ ಆಗತ್ತಾ? ಆಗಲಲ್ವಾ ಅಂತ ಹೇಗೆ ಅಂತ ಕೇಳಿದ್ರು, ವಾಗಭಿಮಾನಿಯಾದ ಸರಸ್ವತಿ ಸರಸ್ವತಿ ಮಾತ್ರ. ಋಗಭಿಮಾನಿ ಅಂದ್ರೆ ಒಳಗೆ ಬ್ರಹ್ಮದೇವರು ಪ್ರವೇಶ ಮಾಡಿರುತ್ತಾರೆ ಆವೇಶ ರೂಪೇಣ, ಆವಾಗ ಶ್ರೇಷ್ಠಳು ಅಂತ ಹೇಳಿದ್ರು. ನಂತರ ತಥೋ ವಾಯುರು ವರಿಷ್ಠ ಸಾಮನಾಮಕ. ಸಾಮ ಅಂತ ಕರೆಸಿಕೊಂಡ ವಾಯುದೇವರು ಆಕೆಕ್ಕಿಂತ ಶ್ರೇಷ್ಠ. ಇನ್ನ ಸಮತ್ವಾತ್ ಸರ್ವಭೂತೇಶು ಸಾಮ ಸಾಮ್ನಾಂಚ ದೇವತ. ಈ ವಾಯುದೇವರಿಗೆ ಎಲ್ಲರಿಗೂ ಇವರು ಸಮರಾದ್ದರಿಂದ ಇವರಿಗೆ ಸಾಮ ಅಂತ ಹೆಸರು. ಅಷ್ಟೇ ಅಲ್ಲ, ಎಲ್ಲಾ ಸಾಮ ಗಾನಗಳಿಗೆ ದೇವತಾ ಇವರು. ತತಃ ಶ್ರೇಷ್ಠತಮೋ ವಿಷ್ಣು. ವಾಯುದೇವರಿಗಿಂತ ಶ್ರೇಷ್ಠರು ಯಾರು? ವಿಷ್ಣು. ಎಷ್ಟು ಶ್ರೇಷ್ಠ? ಶ್ರೇಷ್ಠ ಶ್ರೇಷ್ಠ ತಮಸ್ಸದ ತುಂಬಾ ದೊಡ್ಡವ. ಹೇಗೆ? ವಾಯುದೇವರಿಗಿಂತ ಶ್ರೇಷ್ಠಳಾದವಳು ಲಕ್ಷ್ಮಿ, ಲಕ್ಷ್ಮಿಗಿಂತ ಶ್ರೇಷ್ಠ ಶ್ರೀಹರಿ. ಇಲ್ಲಿ ಲಕ್ಷ್ಮೀದೇವಿ ಬಿಟ್ಬಿಟ್ರಲ್ಲ ಅಂತ ಸಂಶಯ ಬಂದ್ರೆ ಅದಕ್ಕೆ ಪೂರ್ಣ ಮಾಡುತ್ತಾರೆ. ಶ್ರೇಷ್ಠಾತ್ ಶ್ರೇಷ್ಠ ತಮಾಚಾಪಿ ಪರಮಾತ್ ಪರಮೋ ವಿಭೋ. ಶ್ರೇಷ್ಠ ತಮಾ ಅಂತ ಯಾರು ಕರೆಯುತ್ತಾರೆ? ಯಾರನ್ನ ಕರೆದದ್ದು ಅಂದ್ರೆ ಲಕ್ಷ್ಮೀದೇವಿಯನ್ನ. ಶ್ರೇಷ್ಠ ತಮಾಚಾಪಿ ಪರಮಾತ್ ಪರಮೋ ವಿಭೋ. ಅದಕ್ಕೆ ಲಕ್ಷ್ಮೀದೇವಿಗೆ ಪರಮಾ ಅಂತ ಹೆಸರು. ಆಕೆಕ್ಕಿಂತ ಶ್ರೇಷ್ಠನಾದ್ದರಿಂದ ಪರಮರ್ಧಿಯುತತ್ವಚ್ಚ
ಪರಾರ್ಧ್ಯ ಇತಿ ಕೀರ್ತಿತಃ. ಅದಕ್ಕೆ ದೇವರನ್ನ ಪರಾರ್ಧ್ಯ ಅಂತ ಕರೆದರಯ್ಯ, ಲಕ್ಷ್ಮೀದೇವಿಗಿಂತ ಶ್ರೇಷ್ಠ ನೀವ. ಒಟ್ಟಾರೆ ದೇವ ಎಷ್ಟನೇ ರಸ? ಎಂಟನೇ ರಸ. ಈ ಎಂಟನೇ ರಸಕ್ಕೆ ಸಮಾನವಾದ ರಸವೇ ಇಲ್ಲ. ಇನ್ನು ಅದಕ್ಕಿಂತ ಉತ್ತಮ ರಸ ಎಲ್ಲಿ ಬರುತ್ತೆ? ಇದು ವಾಯುಸ್ತುತಿಯಲ್ಲಿ ನಖಸ್ತುತಿಯಲ್ಲಿ ನಮ್ಮ ಮಧ್ವಾಚಾರ್ಯರು ಹೇಳಿರ್ತಕ್ಕಂಥ ರಹಸ್ಯ. ನಂತರ ಮುಂದೆ ಹೇಳ್ತಾರೆ, ಕಥಮ ಕಥಮಾರುತ್ ಕಥಮತ್ ಕಥಮತ್ ಸಾಮ ಕಥಮಃ ಕಥಮಃ ಉದ್ಗೀತ ಇತಿ ವಿಮೃಷ್ಟಂ ಭವತಿ. ವಾಗೇವರ್ಕ್ ಪ್ರಾಣಸಾಮ ಓಮಿತ್ಯೇತದಕ್ಷರಮುದ್ಗೀತ. ಇಲ್ಲಿ ಹೇಳ್ತಾ ಬರ್ತಾರೆ, ಋಕ್ ಅಂದ್ರೇನು, ಸಾಮ ಅಂದ್ರೇನು, ಉದ್ಗೀತ ಅಂದ್ರೇನು, ಆ ಪದಗಳ ಅರ್ಥವನ್ನ ವಿವರಣೆ ಮಾಡ್ತಾ ಹೋಗ್ತಾ ಇದ್ದಾರೆ. ಈ ಅರ್ಥಗಳನ್ನ ಏಕಪ್ರಕಾರ ಮನಸ್ಸಿನಲ್ಲಿಟ್ಟುಕೊಂಡು ಉಪಾಸನೆ ಮಾಡುವ ಯೋಗ್ಯತಾ ದೇವತೆಗಳದ್ದು ಮಾತ್ರ, ನಮಗಿಲ್ಲದು. ನಾವು ಮಾಡೋಣ ಅಂತ ಹೋದ್ರೂ ಆಗಲ್ಲ, ಯಾಕೆ ಮನಸ್ಸೇನಿಲ್ಲ ನಮಗೆ. ಕೇವಲ ಅದರ ಜ್ಞಾನ, ಜ್ಞಾನ ಅಂದ್ರೆ ಜನ್ಮಕ್ಕೊಮ್ಮೆ ತಿಳಿಯೋದಲ್ಲ, ನಿತ್ಯವೂ ಒಮ್ಮೆ ಆದರೂ ನೆನೆಯಬೇಕು. ಈ ರೀತಿ ಭಗವದ್ ರೂಪಗಳ ಸ್ಮರಣೆ ಬೇಕು, ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ತರತಮ ಭಾವೇನ ನಿರ್ದಿಷ್ಟು ಪೃಥಿವ್ಯಾದಿಷು. ಏನು ತಾರತಮ್ಯ ಭಾವದಿಂದ ಇವರಿಗಿಂತ ಇವರು ಶ್ರೇಷ್ಠ, ಇವರಿಗದು ಶ್ರೇಷ್ಠ ಹೇಳಿದ್ರಲ್ಲ, ಅದರಲ್ಲಿ ಭೂದೇವಿ ಪೃಥಿವ್ಯಾಹ ತಥಾ ಓಷಧ್ಯ ಓಷಧಿ ಅಬ್ದೇವತಯೋಹೋ ಸೋಮ ವರುಣಯೋಹೋ ರುದ್ರಸ್ಯ ಲಿಂಗದೇವಸ್ಯ ವಾಚಃ ಸರಸ್ವತೀತ್ವೇನ ಚ ಪ್ರಸಿದ್ಧತ್ವಾತ್ ತತ್ರ ಪ್ರಶ್ನಂ ಅಕೃತ್ವಾ ಋಗಾದೇಹ ಅಪ್ರಸಿದ್ಧೇ ತಜ್ಞಾನಸ್ಯ ವಿಶಿಷ್ಟ ಫಲಹೇತುತ್ವಾಚ್ಚ ತತ್ರ ಪ್ರಶ್ನಂ ಕರೋತಿ. ಇಲ್ಲಿ ನೋಡಿ, ಮೊದಲನೆಯ ಋಕು ಬಂದಿತ್ತಲ್ಲ ಈ ಛಾಂದೋಗ್ಯದ್ದು, ಪೃಥಿವಿ, ಪೃಥಿವಿ ಅಂದ್ರೆ ಭೂದೇವಿ ಅಂತ ಗೊತ್ತು, ಆಪಹ ಅಂದುಕೊಳ್ಳೆ ವರುಣ ಅಂತ ಗೊತ್ತು, ನಂತರ ಪುರುಷ ಅಂದುಕೊಳ್ಳೆ ರುದ್ರ ಅಂತ ಗೊತ್ತು. ಆದ್ರೆ ವಾಕ್ ಅಂದ್ರೆ ಯಾರು ಗೊತ್ತಾಗಿಲ್ಲ, ವಾಕ್ ಅಂದ್ರೆ ಯಾರು ಅಂತ ಸರಿಯಾಗಿ ಗೊತ್ತಾಗಿಲ್ಲ. ಋಕ್ ಅಂದ್ರೇನು, ಸಾಮ ಅಂದ್ರೇನು, ಉದ್ಗೀತ ಅಂದ್ರೇನು, ಇದು ಯಾರನ್ನ ಕುರಿತು ಹೇಳತಾ ಇದೆ ಅಂತ ಸಂಶಯ ಬಂದರೆ ಅದಕ್ಕೆ ಯಾರು ಅಂದ್ರೆ ಹೇಳ್ತಾ ಇದ್ದಾರೆ, ಪೃಥಿವಿ ಓಷಧಿ ಅಪು ರುದ್ರ ಅಂತ ವಾಕ್ ಅಂತ ಹೇಳಿದಾಗ ಸರಸ್ವತಿ, ಇವರೆಲ್ಲರೂ ಪ್ರಸಿದ್ಧರು ಎಲ್ಲ ಕಡೆ, ಎಲ್ಲರಿಗೂ ಗೊತ್ತು. ಆದರೆ ಋಕ್ ಸಾಮ ಮತ್ತು ಉದ್ಗೀತ ಅಂತ ಮೂರು ಬಂದಿದೆಯಲ್ಲ, ಈ ಪದಗಳಿಂದ ಯಾರನ್ನ ತಿಳ್ಕೋಬೇಕು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಯಾರು ಕೊಡ್ತಾ ಇದ್ದಾರೆ? ವೇದವೇ ಕೊಡ್ತಾ ಇದೆ. ಋಕ್ ಅಂದ್ರೆ ಯಾರು, ಸಾಮ ಅಂದ್ರೆ ಯಾರು, ಉದ್ಗೀತ ಅಂದ್ರೆ ಯಾರು? ಅದಕ್ಕೆ ಹೇಳಿದ್ರು ಕಥಮ ಕಥಮ ಋಕ್ ಅದಕ್ಕೆ ಹೇಳ್ತಾ ಇದ್ದಾರೆ, ಕಥಮತ್ ಕಥಮತ್ ಸಾಮ ಹೇಳಿದ್ರು. ದ್ವಿರುಕ್ತಿ ಋಗಾದಿ ಸ್ವರೂಪ ಜ್ಞಾನ ಕುತೂಹಲ ನಿಮಿತ್ತ. ಅಲ್ಲ, ಈ ಋಕ್ ಅಂದ್ರೆ ಕಥಮ ಕಥಮ ಋಕ್, ಋಕ್ ಅಂದ್ರೆ ಏನು ಏನು ಪ್ರಶ್ನೆ. ಅಲ್ಲ, ಏನದು ಎರಡೆರಡು ಸಲ ಪ್ರಶ್ನೆನು ಅಂದ್ರೆ ಋಕ್ ಅಂದ್ರೆ ಏನು ಅಂತ ಕೇಳ್ಬೋದಲ್ಲ, ಏನು ಏನು ಅಂತ ಕೇಳ್ತಾರೆ. ಸಾಮಾನ್ಯವಾಗಿ ಸ್ವಲ್ಪ ಕುತೂಹಲ ಇದ್ರೆ ಏನು ಅಂತ ಕೇಳ್ತಾರೆ, ಜಾಸ್ತಿ ಏನೇನು ಹೇಳಿ ಏನು ಏನು ಅಂತ ಎರಡೆರಡು ಸಲ ಬರುತ್ತಲ್ಲ ಅದು ಕೇಳ್ತಾರೆ. ಋಕ್ ಅಂದ್ರೆ ಏನೇನು, ಸಾಮ ಅಂದ್ರೆ ಏನೇನು ಹೇಳು, ಆ ಥರ ಕೇಳಿದರೆ ವಾಗೇವ ಋಕ್ ಅದು ಕೇಳ್ತಾರೆ. ಋಕ್ ಅಂದ್ರೆ ಏನು, ವಾಗೇವ ಅಂದ್ರೆ ಋಗಿತಿ ವಾಂಗ್ಮಾನಿನಿ ವಾಣಿಯೇವ. ವಾಗೇವ ಋಕ್, ವಾಗಭಿಮಾನಿನಿಯಾಗಿರತಕ್ಕಂಥ ಸರಸ್ವತೀ ದೇವಿಯೇ ಋಕ್ ಅಂತ ಕರೆಸಿಕೊಂಡಿದ್ದಾಳೆ. ಅಲ್ಲ, ಮತ್ತೆ ಎರಡು ಯಾಕೆ ಆಕೆ ಹೆಸರು ಅಂದ್ರೆ, ವಾಕ್ ಅಂದಾಗ ಆಕೆ ಒಬ್ಬಳೆ, ಋಕ್ ಅಂದಾಗ ಆಕೆಯಲ್ಲಿ ಸನ್ನಿಧಾನ ಜಾಸ್ತಿ, ಪ್ರಾಣ
ಬ್ರಹ್ಮರ ಸನ್ನಿಧಾನ ಜಾಸ್ತಿ. ಇನ್ನ ಅದಕ್ಕೆ ಹೇಳುತ್ತಾರೆ, ಪ್ರಾಣೇನ ಸಂಗತ ಸತಿ ಋಕ್ ಇತಿ ಉಚ್ಯತೆ ಇತ್ಯರ್ಥ. ಈ ವಾಗಭಿಮಾನಿಯಾದಂಥ ವಾಕ್ ಅಂತ ಕರೆಸಿಕೊಂಡ ಸರಸ್ವತಿಯೇ ಋಕ್ ಅಂತ ಕರೆಸಿಕೊಳ್ತಾಳೆ. ಪ್ರಾಣೇನ ಸಂಗತ, ವಾಯುದೇವರಿಂದ ಅಂದರೆ ಅವರ ಆವೇಶದಿಂದ ಕೂಡಿಕೊಂಡಿದ್ರೆ. ಇನ್ನ ಸಾಮ ಅಂದ್ರೆ ಹೇಗೆ ಹೇಳ್ತಾ ಇದ್ದಾರೆ, ಪ್ರಾಣಸಾಮ, ಪ್ರಾಣದೇವರಿಗೆ ಸಾಮ ಅಂತ ಹೆಸರು. ನಂತರ ಅಂದ್ರೆ ಆ ತಾರತಮ್ಯ ಹೇಳಿದ್ರಲ್ಲ, ರುದ್ರದೇವರಕ್ಕಿಂತ ವಾಕ್ ಶ್ರೇಷ್ಠ, ವಾಕ್ಕಿಂತ ಋಕ್ ಶ್ರೇಷ್ಠ, ಋಕ್ಕಿಂತ ಸಾಮ ಶ್ರೇಷ್ಠ ಅಂದ್ರಲ್ಲ, ಋಕ್ಕು ವಾಕು ಅಂದ್ರೆ ಸರಸ್ವತಿ ಅಂದ್ರು, ಅವರಕ್ಕಿಂತ ಸಾಮ ಶ್ರೇಷ್ಠ ಅಂದ್ರೆ, ಸಾಮ ಅಂದ್ರೆ ಯಾರು, ಪ್ರಾಣ ಸಾಮ ನೋಡಿ ಅಲ್ಲ, ಸಾಮ ಅಂದ್ರೆ ಪ್ರಾಣದೇವರು ಅಂತ ನೀವು ಮಧ್ವಾಚಾರ್ಯ ಹೇಳಿದ್ದು, ಮಿಕ್ಕವ್ರು ಹೇಳಿಲ್ಲ ಅಂದ್ರೆ, ಯಾಕಂದ್ರು ಅಲ್ಲೇ ಹೇಳ್ತಾ ಇದ್ದಾರೆ, ಉಪನಿಷತ್ತೇ ಹೇಳ್ತಾ ಇದೆ ಪ್ರಾಣಸಾಮ, ಸಾಮ ಅಂದ್ರೆ ಪ್ರಾಣದೇವರು. ನಂತರ ಅದೇ ಯಾಕೆ ಯಾಕೆ ಸರ್ವಭೂತೇಶು ಸಮತ್ವಾತ್ ಸಾಮ ಮಾನಿತ್ವಾಚ್ಚ ಪ್ರಾಣೋ ಮುಖ್ಯವಾಯು ಸಾಮ ಇತ್ಯರ್ಥ. ಅಂದ್ರೇನು, ಎಲ್ಲಾ ಭೂತಗಳಿಗೆ ಸಮಾನರಾಗಿ ಎಲ್ಲಾ ಜೀವರಾಶಿಗಳಲ್ಲಿ ನಿಂತುಕೊಂಡು ಅವರವರ ಗತಿಗೆ ಅವರನ್ನು ಕರ್ಕೊಂಡು ಹೋಗ್ತಾರೆ, ವಿತೌಟ್ ಪಾರ್ಶಿಯಾಲಿಟಿ. ಅದರಿಂದ ವಾಯುದೇವರಿಗೆ ಸಾಮ ಅಂತ ಹೆಸರು. ಇನ್ನ ವಾಯುದೇವರಿಗೆ ಸಾಮ ಅಂತ ಯಾಕೆ ಹೆಸರು, ಸಾಮ ಗಾನಕ್ಕೆ ಅಭಿಮಾನಿಗಳಾದ್ದರಿಂದ. ನಂತರ ಓಮಿತಿ ಏತತ್ ಅಕ್ಷರಂ ಉದ್ಗೀತ. ಓಂ ಅಂದ್ರೆ ಯಾರು, ಉಚ್ಚಮಾನಂ. ಓಂ ಅಂದ್ರೆ ಯಾರು ಎಲ್ಲರಿಗಿಂತ ಶ್ರೇಷ್ಠನೋ, ಎಲ್ಲ ಕಡೆ ವ್ಯಾಪಿಸಿದ್ದಾನೋ, ಒಳಗೂ ಹೊರಗೂ ವ್ಯಾಪಿಸಿದ್ದಾನೋ, ನಿಯಾಮಕನಾಗಿದ್ದಾನೋ, ನಾಶರಹಿತನಾಗಿದ್ದಾನೋ, ಏನು ಎಲ್ಲ ಹೇಳಿ ಈ ಓಂ ಅಂತ ಏನಂತ ಕರೀತಾರಲ್ಲ, ಇವನು ಯಾರು, ತುಂಬಾ ದೊಡ್ಡವ ಅಂದ್ರು. ಅವಾಗ ನಾವು ಅಯ್ಯೋ ನಮಗೆ ಟಕ್ಕಲ್ಲ ಬಿಡಿ, ಈ ತುಂಬಾ ದೊಡ್ಡವರು ಯಾರು ಕೂಡ ನಮ್ಗೆ ಸಿಗ್ತಾರ, ಅದೆಲ್ಲರೂ ದೂರ, ಎಲ್ಲರೂ ದೂರ. ಅವಾಗಂದ್ರು ಇವನು ದೊಡ್ಡವ ಮಾತ್ರ ಅಲ್ಲ, ಬಹಳ ಹತ್ತಿರದವ. ಏತತ್ ಓಂ ಅಂದ್ರು, ದೊಡ್ಡವ ಅಂದ್ರು. ಓಂ ಅಂದ್ರೆ ಗನ್ ಇಟ್ಕೊಂಡು ಓಂ ಅಂದ್ರೆ ಬಹಳ ದೂರ ಅಂದ್ಕೊಂಡ್ರೆ ಇಲ್ಲ, ಬಹಳ ಹತ್ತಿರ. ಏತತ್ ಸರ್ವಸನ್ನಿಹಿತಂ. ಹಾ ಮತ್ತೆ ಸರ್ವಸನ್ನಿಹಿತ ಸರಿ, ನಮ್ಮ ಹತ್ತಿರ ಇರ್ತಾನ, ಯಾವಾಗೂ ಇರ್ತಾನೋ ಇಲ್ವೋ. ಅಕ್ಷರಂ, ಇವನಿಗೆ ನಾಶವೇ ಇಲ್ಲ, ನಿನ್ನನ್ನು ಎಡಬಿಡದೆ ಕಾಯ್ತಾನಾದ್ದರಿಂದ ಇವನ ಅಕ್ಷರ ಅಂತ ಕರೆದರು. ಇಂಥ ಉದ್ಗೀತ ಹರಿಹಿ, ಇವನೇ ಶ್ರೀಹರಿಯೇ ಉದ್ಗೀತ ಅಂತ ಕರೆದು. ಒಟ್ಟಾರೆಯಲ್ಲಿ ಏನ್ ಹೇಳಿದ್ರು, ಸರ್ವ ಸನ್ನಿಹಿತಂ ಅಂದ್ರು. ದೊಡ್ಡವರು ಆಗಿದ್ದು ಹತ್ತಿರದವರು ಆಗಿದ್ರು ಯಾರಾದಿದಾರ ಲೋಕ ದೃಷ್ಟಾಂತದಲ್ಲಿ ನೋಡಿ, ಹತ್ತಿರ ಇರ್ತಾರೆ ಗೊತ್ತಾಗಲ್ಲ, ಸ್ವಾಮಿಗಳು ಅಲ್ವಾ, ಎಲ್ಲ ಕೂತಿದ್ದಾರೆ ದೊಡ್ಡವರು, ನಿತ್ಯ ಗೋಪಿನಾಥ್ ದೇವರು ಪೂಜಾ ಮಾಡುತ್ತಾರೆ. ಯಾವ ಗೋಪಿನಾಥ್ ದೇವರನ್ನ, ಬ್ರಹ್ಮದೇವರ ಕರಾರ್ಚಿತ ಗೋಪಿನಾಥ ದೇವರು ಅವರು ಕೈಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಲ್ಲ ಅವನು ಸಂತೋಷದಿಂದ ಸ್ವಾಮಿ, ಅವನು ಒದ್ದಾಟವೇ ಇಲ್ಲ. ಆ ಗೋಪಿನಾಥನ ಪೂಜಾ, ರಂಗವಿಠಲ, ಹಯವದನ, ಅವರೆಲ್ಲರೂ ಅವರ ಕೈಯಲ್ಲಿ ತಗೊಳ್ತಾರೆ ಪೂಜಾ. ಬ್ರಹ್ಮದೇವರು ಸುಮ್ಮನೆ ಅಲ್ಲ, ಇದು ಮೇಲ್ನೋಟದ ಕಾರಣಗಳು ಸಾವಿರ ಇರಲಿ, ಒಳಗಿನವರ ಸಂಕಲ್ಪ ಇಲ್ಲದೆ ಆ ಮೂರ್ತಿಗಳನ್ನು ಮುಟ್ಲಿಕ್ಕಾಗಲ್ಲ. ಏನು ನೆಗೆದು ಬಿದ್ದರೂ ಕೂಡ ಆಗಲ್ಲದು, ಅವರ ಸಂಕಲ್ಪ ಇದ್ರೆ ಮಾತ್ರ ಅಲ್ಲಿ ಕೂಡಿಸ್ತಾರೆ, ಅವರಿಂದ ಪೂಜಾ ತಗೋಬೇಕು ಅಂದಿದ್ರೆ ಮಾತ್ರ ಕೊಡಿಸ್ತಾರೆ. ಇದೆಲ್ಲ ಆಚಾರ್ಯರ ಕಾರ್ತಿದ ಪ್ರತಿಮೆಗಳು ಎಲ್ಲೆಲ್ಲಿ ಇರುತ್ತೋ ಅಲ್ಲಿ ಡೆಡ್ಲಿ ರೂಲ್ ಇದು. ಮೇಲ್ನೋಟಕ್ಕೆ ಏನು ಬೇಕಾದ್ರೂ ಇರಲಿ, ಒಳಗಿನ ರಹಸ್ಯ ಇದು. ಅಂಥ ಕಾಲಕ್ಕೆ ಯೋಪ್ಪ ಅಂತ ದೇವನ ಪೂಜಾ ಮಾಡುತ್ತಾರೆ ಅಂದ್ರೆ ಎಷ್ಟು ಸುಲಭ, ಯಾರು ಹೋದರೂ ಬಾಯಿ ತುಂಬ ಮಾತಾಡಿಸ್ತಾರೆ, ಎಲ್ಲರಿಗೂ ಸಂತೋಷ ಕೊಡುತ್ತಾರೆ, ಅವರದೆಲ್ಲ ವಿಚಾರಿಸ್ತಾರೆ. ದೊಡ್ಡವರು ಹೌದು, ಹತ್ತಿರದವರು ಹೌದು. ಯಾಕೆ, ಇವರ ಬಿಂಬಸ್ಥಾನೀಯರಾದ ಮಧ್ವರಾಯರೇ ಅಂಥವರು ಅಂದ್ರು.
ಮಧ್ವರಾಯರು ಯಾರ್ರಿ, ಬ್ರಹ್ಮಪದಕ್ಕೆ ಬರತಕ್ಕಂತಹ ವಾಯುದೇವರು, ಅವ್ರು ಹೇಗಿದ್ರಪ್ಪ ಅಂತ ಕೇಳಿದ್ರು. ಬಹಳ ದೊಡ್ಡವರು, ಏನ್ ತಲೆ ತುಂಬ, ಎಲ್ಲಾ ವೇದ ಎಲ್ಲಾ ತುಂಬಿದೆ, ಎಂಥ ಜ್ಞಾನಿಗಳು ಯಪ್ಪ ಅಂದ್ರೆ ಅವರಂದ್ರು, ಸುಸ್ಮಿತೆಂದು ಮರವಿಂದ ಲೋಚನಂ ಸ್ವರ್ಣ ವರ್ಣ ಮತಿ ಭದ್ರ ಭಾಷಣ. ನೋಡಿದ್ರೆ ಬಂಗಾರದ ಬಣ್ಣ, ಮುಖದಲ್ಲಿ ನಗು, ಚಿಕ್ಕ ಹುಡುಗರಿಗೂ ಬೇಕು ಮಧ್ವರಾಯರು ಅಂದ್ರೆ, ಸುತ್ತು ತಿರುಗ್ತಾರೆ, ದೊಡ್ಡವರಿಗೂ ಬೇಕು, ಎಲ್ಲರಿಗೂ ಬೇಕು ಬೇಕು ಅಂದ. ಯಾಕೆ ಅಂದ್ರೆ ಅವರ ಬಾಯಿಯಿಂದ ಪ್ರತಿಯೊಬ್ಬರಿಗೆ ಬೇಕಾದ ಮಂಗಳಕರವಾದ ಮಾತು, ಒಳ್ಳೆದಾಗಲಿ ಅಂತ ಬರುತ್ತೆ, ಕೆಟ್ಟದಾಗಲಿ ಅಂತ ಬರೋದೇ ಇಲ್ಲ. ಆ ತರ ಒಳ್ಳೆ ಎಲ್ಲರಿಗೂ ಹತ್ತಿರ ಆಗಿದ್ರು ಅವರು, ದೊಡ್ಡವರು ಹೌದು. ಯಾಕೆ ಅಂತ ಅವ್ರನ್ನ ಕೇಳಿದ್ರೆ, ನಮ್ಮ ಸ್ವಾಮಿ ಅಂಥವ ಅಂದ್ರು, ದೂರಾತ್ ದೂರ ತರಂ ವ್ಯತ್ತು ತದೇ ವಾಂತಿಕ ಮಂತಿಕಾತ್ ಆನಂದಸ್ಯ ಪದಂ ಬಂದೇ ಬ್ರಹ್ಮೇಂದ್ರಾತ್ ಗಭಿವಂದಿತಂ. ಈ ರೀತಿಯಲ್ಲಿ ಋಕ್ ಸಾಮ ಉದ್ಗೀತ ಅಂತ ಪದಗಳ ವಿವರಣೆ ಮಾಡಿ, ಇನ್ನ ಈ ಋಕ್ ಸಾಮ ಅಂತ ಏನು ಕರೆದಾರೆ, ಯಾರನ್ನ? ಋಕ್ ಅಂದ್ರೆ ಸರಸ್ವತಿ, ಸಾಮ ಅಂದ್ರೆ ಪ್ರಾಣ, ಇವರಿಗಿಂತ ಶ್ರೀಹರಿಯೇ ಶ್ರೇಷ್ಠ ಅಂಬುದು ಮತ್ತು ಹೇಳ್ತಾರೆ. ಅಲ್ಲ, ಅಲ್ಲೇ ಗೊತ್ತಾಯ್ತಲ್ಲ, ಮೊದಲು ಒಂದು ಪಂಕ್ತಿಯಲ್ಲಿ ಹೇಳಿದಾಗ ಇವರು ಇವರಿಗಿಂತ ಶ್ರೇಷ್ಠ, ಕೊನೆಗೆ ದೇವರು ಶ್ರೇಷ್ಠ ಅಂದಾಗ ಗೊತ್ತಾಯ್ತಲ್ಲ, ಮತ್ತ ಸಪರೇಟ್ ಯಾಕೆ ಅಂದ್ರೆ, ಹಾಗಲ್ಲ, ಎಲ್ಲರಿಂದ ಸಾರಾಸಗಟಾಗಿ ಇವನು ಶ್ರೇಷ್ಠ ಅಂತ ತಿಳಿಯಬೇಡಿ, ಒಬ್ಬರಿಗಿಂತ ಒಬ್ಬರು ಶ್ರೇಷ್ಠರು ಅಂತ ಕೊನೆಗೆ ಬರಲಿ. ಅದರಲ್ಲಿ ಸರಸ್ವತಿ ಬ್ರಹ್ಮ, ಭಾರತಿ ವಾಯು, ಇವರಕ್ಕಿಂತ ಶ್ರೇಷ್ಠ ಅಂತ ತಿಳಿದರೆ ಅದರಲ್ಲಿ ಬಹಳ ದೊಡ್ಡಸ್ತಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ತದ್ವಾ ಏತನ್ಮಿಥುನಂ ಯದ್ವಾಕ್ಚ ಪ್ರಾಣಶ್ಚ ಋಕ್ವ ಸಾಮ ಚ ತದೇತನ್ಮಿಥುನ ಮೋಮಿತ್ಯೇತಸ್ಮಿನ್ ಅಕ್ಷರೇ ಸಂಸೃಜ್ಯತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಪ್ರಶ್ನೆ ಮಾಡಿಕೊಳ್ತಾ ಇದ್ದಾರೆ. ಉದ್ಗೀತಸ್ಯ, ಈ ಉದ್ಗೀತ ಉದ್ಗೀತ ಅಂತ ದೇವರನ್ನ ಕುರಿತು ಹೇಳ್ತಿರಲ್ವಾ, ಈ ಉದ್ಗೀತ ಸಾಮ ಋಕ್, ಋಕ್ ಅಂದ್ರೆ ಸರಸ್ವತಿ, ಸಾಮ ಅಂದ್ರೆ ಪ್ರಾಣ ಅಥವಾ ಬ್ರಹ್ಮ, ಇವರಿಗಿಂತ ರಸತ್ವೋಕ್ತಿ ಅಯುಕ್ತ, ಅವರಿಗಿಂತ ದೊಡ್ಡವನಲ್ಲ ಯಾರು, ಈ ಉದ್ಗೀತನಿಗೆ ಭಗವಂತ ಏನು ಹರಿ ಅಂತಿರಲ್ಲ, ಈ ಹರಿಗೆ ಅವರಿಬ್ಬರಿಗಿಂತ ದೊಡ್ಡಸ್ತಿಗೆ ಇಲ್ಲ. ಇದ್ಯಾರು ಬೇರೆಯವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಏ ಹೇಗೆ ಹೇಳ್ತೀರಿ ಅದು, ಯಾಕೆ ಅವ್ರು ಹೇಳೋದೇ ಎಲ್ಲ ಒಂದೇ ಅಂತ. ನಾನೇ ದೇವರು ಅಂತ ಆಗ್ಬೇಕಾದ್ರೆ ಇವ್ರಕ್ಕಿಂತ ಅವ್ರು ಶ್ರೇಷ್ಠ, ಅವ್ರಕ್ಕಿಂತ ಇವ್ರು ಶ್ರೇಷ್ಠ ಅಂದ್ರೆ ಒಬ್ಬರೇ ದೇವರಾಗ್ತಾರೆ. ಎಲ್ಲರೂ ದೇವರಾಗ್ಬೇಕಾದ್ರೆ ಯಾರು ಯಾರಕ್ಕಿಂತ ಶ್ರೇಷ್ಠ ಅಲ್ಲ, ಆಲ್ ಆರ್ ಈಕ್ವಲ್ ಅಂತ ಹೇಳ್ಬಿಟ್ರೆ ಆಯ್ತಪ್ಪ, ಅವತ್ತಾನ ಎಲ್ಲರೂ ದೇವರೇ. ಅದರಲ್ಲಿ ಒಬ್ಬರೇ ದೇವರು ಅಂದ್ರೆ ಮಿಕ್ಕವ್ರಿಗೆ ಅವರ ಮತ ಅವ್ರು ಹೇಳೋ ಕಾಲಕ್ಕೆ ಬಹಳ ಪದೀತೆ ಆಯ್ತು ಅವರಿಗೆ, ಎಲ್ಲರೂ ಅವ್ರ ಕಣ್ಣು ನೋಡ್ತಾ ಇದ್ರು. ಒಬ್ಬರೇ ದೇವರು ಅಂದ ಕೂಡಲೇ ಇಲ್ಲಿ ಇವರೇ ದೇವರು ಅಂದ್ಬಿಟ್ಟು ಒಬ್ಬರೇ ದೇವರಾಗ್ಬಿಡ್ತಾರೇನೋ ಅಂತ ಎಲ್ಲರೂ ಸಿಟ್ಟಿಂದ ನೋಡ್ತಾ ಇದ್ರು. ಅದಕ್ಕೆ ನೋಡಿದ್ರು ಇವರೆಲ್ಲರ ಕೈಲಿ ಸಿಕ್ಕಾಕೊಂಡ್ಬಿಟ್ರೆ ಕಷ್ಟ ಅಂತೇಳಿ, ಅಲ್ಲಪ್ಪ ಎಲ್ಲಾ ದೇವರೇ ನೀವು ದೇವರೇ ಅಂದ ಕಾಲಕ್ಕೆ ಎಲ್ಲರೂ ಖುಷಿ ಆಯ್ತಂತೆ. ಆ ರೀತಿಯಲ್ಲಿ ಇನ್ನೊಬ್ಬರ ದಾಳಿಯನ್ನ ತಪ್ಪಿಸಿಕೊಳ್ಳಿಕ್ಕೆ ಎಲ್ಲರನ್ನ ದೇವರ ಮಾಡಿ ತಪ್ಪಿಸಿಕೊಂಡು ಹೋದ ವ್ಯಕ್ತಿಗಳವರು. ಆಚಾರ ಹಾಗಲ್ಲ, ನೀವು ಯಾರು ಏನ್ ಬೇಕಾದ್ರೆ ಜಗಳಾಡ್ರಿ, ಬನ್ರಿ, ಸಿದ್ಧ, ಯುದ್ಧಕ್ಕೂ ಸಿದ್ಧ, ವಾಗ್ಯುದ್ಧಕ್ಕೂ ಸಿದ್ಧ, ಬನ್ನಿ ಅಂತ ಹರಿಯನ್ನೇ ಶ್ರೇಷ್ಠರಾಗಿ ಮಾಡಿ ಹೋದವರು. ಇವರು ಮಾಡಿಲ್ಲ, ಶ್ರೇಷ್ಠರಾದ ಹರಿಯನ್ನ ತೋರಿದವರು ನಮ್ಮ ಆಚಾರ್ಯರು. ಅದಕ್ಕೆ ಹೇಳ್ತಾ ಇದ್ದಾರೆ, ತಯೋ ಅತಿ ಮಹತ್ವಾತ್ ಅಂದ್ರೆ ಈ ಉದ್ಗೀತನಕ್ಕಿಂತ ಋಕ್ ಸಾಮ ಅಂತ ಕರೆಸಿಕೊಂಡ ಸರಸ್ವತಿ ಪ್ರಾಣರೇ ಶ್ರೇಷ್ಠ. ಯಾಕೆ ಅಂದ್ರೆ ಮುಕ್ತವು ತದ ಆಯತನತ್ವಾತ್, ಅದಕ್ಕೆ ಹೇಳ್ತಾರೆ ತದ್ವಾ ಏತದ್ ಹೇಳ್ತಾರೆ, ವಾಕ್ಚ ಪ್ರಾಣಶ್ಚ ಋಕ್ಚ ಸಾಮಚ ಇತಿ ಯತ್ ತದೇತತ್ ದ್ವಯಂ ಮಿಥುನಂ ವೈ, ಅದಕ್ಕೆ ಹೇಳ್ತಾರೆ ವಾಕ್ ಪ್ರಾಣ ಅಂತ ಋಕ್ ಸಾಮ ಅಂತ ಈ ಎರಡು ಹೇಳಿದ್ದಾರಲ್ವಾ. ವಾಕ್ ಅಂದ್ರೆ ಯಾರು? ಸರಸ್ವತಿ. ಪ್ರಾಣ ಅಂದ್ರೆ ವಾಯುದೇವರು.
ಅಂದರೆ ಭಾರತಿ ಪ್ರಾಣ, ಋಕ್ ಸಾಮ, ಸರಸ್ವತಿ ಬ್ರಹ್ಮ, ಅಥವಾ ಎರಡೂ ಕಡೆ ತಗೊಂಡಾಗ ವಾಕ್ ಸರಸ್ವತಿ, ಇವರ ಆವೇಶದಿಂದ ಕೂಡಿದ ಸರಸ್ವತಿ, ಅವರಿಬ್ಬರಿಗಿಂತ ಆ ಎರಡು ರೂಪಕ್ಕಿಂತ ಪ್ರಾಣ ಜ್ಯೇಷ್ಠ ಅಂತ. ಹಾ, ಇವರಿಬ್ಬರು ಕೂಡ ಎಂಥವರು ಅಂದರೆ ಹೇಳ್ತಾ ಇದ್ದಾರೆ, ಏತಕ ಮಿಥುನಂ, ಇಬ್ಬರು ಎರಡೆರಡು ದಂಪತಿಗಳು, ಎರಡು ದಂಪತಿಗಳು, ಭಾರತಿ ಪ್ರಾಣ, ಸರಸ್ವತಿ ಬ್ರಹ್ಮ. ಹೌದಾ, ಅಂದರೆ ಮಿಥುನ ಅಂದ್ರೆ ಏನಂತ ಅರ್ಥ ಅಂದ್ರು ಹೇಳ್ತಾರೆ, ನಿತ್ಯಂ ದಾಂಪತ್ಯ ರೂಪೇಣ ಅವಿಯುಕ್ತಂ ವೈ ಪ್ರಸಿದ್ಧಂ, ಇವರಿಗೆ ದಾಂಪತ್ಯದ ವಿಯೋಗವೇ ಇಲ್ಲ ಎಂಬುದು ಪ್ರಸಿದ್ಧಿ ಅಂದ್ರು. ಇದು ಕೇಳುವಾಗ ಏನಾದರೂ ನೆನಪಾಗುತ್ತಾ, ಹರಿಕಥಾಮೃತ ಸಾರಕ್ಕೆ ಹೋದರೆ ಮಂಗಳಾಚರಣ ಸಂಧಿಯಲ್ಲಿ ಬ್ರಹ್ಮದೇವರ ಕುರಿತು ಹೇಳಿ ನಂತರ ಚತುರವದರನ ರಾಣಿ, ಅದು ಯಾರು ಸರಸ್ವತಿ ದೇವಿದು, ಬ್ರಹ್ಮದೇವರದು ಏನು ಹೇಳಿದ್ರು, ನಿರುಪಮಾನಂದಾತ್ಮ ಭವ ನಿರ್ಜರ ಭವ ಸಭಾ ಸಂಸೇವ್ಯ ರುಜುಗಣ ದರಸೆ ಸತ್ವ ಪ್ರಚುರ ವಾಣಿ ಮುಖ ಸರೋಜೇನ ಅಂದ್ರು. ಅಲ್ಲಿ ನಿಲ್ಲಿ ಅಂದ್ರು, ಯಾಕೆ ವಾಣಿದೇವಿಯ ಮುಖ ಎಂಬ ಕಮಲಕ್ಕೆ ಇನ ಸೂರ್ಯನಂತಿರುವವ, ಏನೋ ಹೋಲಿಸಿದ್ದಾರೆ ಅಂದ್ರೆ ಆ ಹೋಲಿಕೆಯಲ್ಲಿ ಇಷ್ಟರ್ಥ ಕೂತಿದೆ ಅಂದ್ರು. ಏನದು ಅಂದ್ರೆ, ಈ ದಂಪತಿಗಳ ಮಧ್ಯೆ ಸರಸ ವಿರಸ ಅಂತ ಎರಡು ರಸಗಳು ಬರ್ತಾ ಇರುತ್ತೆ. ಹೌದು, ಸರಸವೋ ವಿರಸವೋ ಅಂತ. ಅದಕ್ಕಂದ್ರೂ ಯಾವ ದಂಪತಿಗಳ ಮಧ್ಯ ವಿರಸವಿಲ್ಲವೋ ಅಂಥ ದಂಪತಿಗಳು ಇಬ್ಬರೇ, ಯಾರು, ಪ್ರಾಣಭಾರತಿ ಸರಸ್ವತಿ ಬ್ರಹ್ಮ ಋಜುಗಣಸ್ಥರು. ಅವರಲ್ಲದ ಮಿಕ್ಕವರಿಗೆಲ್ಲ ಸರಸದ ಜೊತೆಗೆ ವಿರಸವೂ ಇರುತ್ತೆ, ವಿರಸವೂ ಇರುತ್ತೆ, ಅವರಿಗೆ ಮಾತ್ರ ಇಲ್ಲ, ದಾಂಪತ್ಯ ವಿಯೋಗವಿಲ್ಲ. ಅದಕ್ಕೆ ವಾಣಿದೇವಿಯ ಮುಖಕ್ಕೆ ಇವರು ಸೂರ್ಯ ಅಂದ್ರು, ಮುಖ ಕಮಲಕ್ಕೆ. ಕಮಲ ಸೂರ್ಯ ಸ್ವಲ್ಪ ವಿರುದ್ಧವಾಗಿ ನಡೆಕೊಂಡದ್ದು ಎಲ್ಲೂ ಇಲ್ಲ. ಸೂರ್ಯ ಇದ್ದಷ್ಟು ಕಾಲ ಕಮಲ ಅರಳಿಯೇ ಇರುತ್ತೆ, ಕಮಲ ಇದ್ದಷ್ಟು ಕಾಲ ಸೂರ್ಯ ಕಿರಣ ಕೊಡ್ತಾನೇ ಇರ್ತಾನೆ. ಅಲ್ಲಿ ಸೂರ್ಯ ಚೆನ್ನಾಗಿದ್ದು ಕಮಲ ಮುದುಡಿ ಹೋಗಿದ್ದೆಂದು ಇಲ್ಲ, ನೀರಿಲ್ಲದೆ ಹೋಗಿರಬಹುದು. ಎಲ್ಲ ಚೆನ್ನಾಗಿದ್ದರೆ ಕಮಲ ಸೂರ್ಯ ಇರುವಾಗ ಮುದುಡಿ ಹೋಗಿದ್ದಿಲ್ಲವೇ ಇಲ್ಲ. ಅದಕ್ಕೆ ಆ ದೃಷ್ಟಾಂತ ಕೊಟ್ಟರು ಹರಿಕಥಾಮೃತ ಸಾರದಲ್ಲಿ. ಇಬ್ಬರಿಗೆ ವಿಯೋಗವಿಲ್ಲ ಅಂಬುದಕ್ಕೆ ವಾಣಿಮುಖ ಸರೋಜೇನ ಅಂತ ಕೊಟ್ರು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಈ ಮಿಥುನ ಎರಡು ಎರಡೆರಡು ಸೆಟ್ ಇದ್ದಾರಲ್ಲ, ಈ ನಾಲ್ಕು ಜನಕ್ಕೂ ಕೂಡ ದಾಂಪತ್ಯ ವಿಯೋಗವಿಲ್ಲ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ತದೇತನ್ ಮಿಥುನಂ ದಂಪತಿ ಓಮಿತ್ಯುಚ್ಚಮಾನೇ ಸರ್ವಸನ್ನಿಹಿತೆ ಅಕ್ಷರ ನಾಮ್ನಿ ಹರೌ ಸಂಸೃಜ್ಯತೆ ಸಂಗತ ತೌ ಭವತಃ. ಇಲ್ಲಿ ಹೇಳ್ತಾ ಇದ್ದಾರೆ, ಈ ಇಬ್ಬರು ದಂಪತಿಗಳಿದ್ದಾರಲ್ವಾ, ಯಾರು, ಪ್ರಾಣಭಾರತಿ ಅಥವಾ ಸರಸ್ವತಿ ಬ್ರಹ್ಮರು, ಈ ಇಬ್ಬರು ಕೂಡ ಓಂ ಅಂತ ಕಳಿಸಿಕೊಳ್ಳುವಂತ ಎಲ್ಲರಲ್ಲಿ ಸನ್ನಿಹಿತನಾದ ಅಕ್ಷರನಾಮಕನಾದ ಶ್ರೀಹರಿಯಲ್ಲಿ ಸಂಸೃಜ್ಯತೆ ಮುಕ್ತಿಯಲ್ಲಿ ಅವನನ್ನು ಸೇರತಾರೆ, ಅವನ ಆಶ್ರಯವನ್ನು ಪಡೆಯುತ್ತಾರಾದ್ದರಿಂದ ಇವರಿಗಿಂತ ಓಂಕಾರ ಪ್ರತಿಪಾದ್ಯನಾದ ಶ್ರೀಹರಿಯೇ ಶ್ರೇಷ್ಠ ಅಂದು. ಅಂದರೆ ನಮಗೆ ಗೊತ್ತು, ವಾಣಿ ಭಾರತಿ ಪ್ರಾಣ ಬ್ರಹ್ಮರು, ಇವರಿಗಿಂತ ದೇವರು ಶ್ರೇಷ್ಠ ಅಂದರು. ಶ್ರೇಷ್ಠ ಶ್ರೇಷ್ಠ ಅಂದ್ರೆ ಹೇಗ್ರಿ ಶ್ರೇಷ್ಠ, ಶ್ರೇಷ್ಠ ಅಷ್ಟೇ ಅಂತ ನಮ್ಮ ಉತ್ತರ. ಹೌದು ತಾನೆ, ನಾವು ಹೇಳಿದ್ದೇ ಉತ್ತರ ಅಂತ. ಅದಕ್ಕೊಂದು ಕಾರಣ ಬೇಕಲ್ವಾ, ಅದಕ್ಕಂದ್ರೂ
ಈ ಸಂಸಾರದಿಂದ ಬಿಡುಗಡೆಯಾಗಿ ಮೋಕ್ಷಕ್ಕೆ ಹೋದಾಗ ಯಾರು ಯಾರ ಪಾದ ಸೇರುತ್ತಾರೆ ಅವರು ಶ್ರೇಷ್ಠ. ಯಾರು ಯಾರ ಪಾದಕ್ಕೆ ಸೇರಿದ್ರು? ಈ ಎಲ್ಲ ಮಿಥುನಗಳು ಹೋಗಿ ಅಂದರೆ ಬ್ರಹ್ಮ ವಾಣಿ ಭಾರತಿ ಪ್ರಾಣರು ಎಲ್ಲ ದೇವರ ಪಾದವನ್ನ ಸೇರುತ್ತಾರೆ. ಆದ್ದರಿಂದ ಆ ದೃಷ್ಟಿಯಿಂದ ಓಂಕಾರ ಪ್ರತಿಪಾದ್ಯನಾದ ಉದ್ಗೀತ ನಾಮಕನಾದ ಭಗವಂತ ಇವರೆಲ್ಲರಿಗಿಂತ ಶ್ರೇಷ್ಠ ಅಂದ್ರು. ಇಲ್ಲಿ ಹೇಳ್ತಾ ಇದ್ದಾರೆ, ಶೇಷಾದೀನಾಂ ಹರೌ ಸಂಸರ್ಗ ಸತ್ವೇಪಿ ಏತಂ ಪ್ರಾಣಂ ಪ್ರವಿಶ್ಯ ಏತತ್ ಪ್ರಸಾದೇನೈವ ನ ಸಾಕ್ಷಾತ್. ಇಲ್ಲಿ ಹೇಳುತ್ತಾರೆ ನೋಡಿ, ಆರು ಜನ ಇದ್ದಾರೆ, ಆರು ಜನಕ್ಕಿಂತ ಏಳನೆಯವ ಜಾಸ್ತಿ, ಅಥವಾ ಏಳು ಜನ ಇದ್ದಾರೆ, ಏಳರಕ್ಕಿಂತ ಎಂಟನೆಯವ ಜಾಸ್ತಿ. ಅವಾಗ ಏನಂತರ್ಥ? ಮೊದಲನೆಯವನಕ್ಕಿಂತ ಎಂಟನೆಯವ ಜಾಸ್ತಿ, ಎರಡನೆಯವನಕ್ಕಿಂತ ಎಂಟನೆಯವ ಜಾಸ್ತಿ, ಹೀಗೆ ಹೀಗೆ ಎಲ್ಲರಿಗಿಂತ ಜಾಸ್ತಿ ಅಂತ ಹಾಗೆ ಹೇಳಿದಿರೋ? ಆಗಲ್ಲ ನೋಡಿ, ಮೊದಲನೆಯವನು ಎರಡನೆಯವನು ಮೂರನೆಯವನು ಹಾಗೆ ಏಳು ಜನ ಎಲ್ಲ ಒಂದೇ ಈಕ್ವಲ್. ಅವರಿಗಿಂತ ಎಂಟನೆಯವ ಜಾಸ್ತಿ ಎಂದರೆ ಒಬ್ಬೊಬ್ಬರನ್ನ ತಗೊಂಡಾಗ ಎಲ್ಲರಿಗಿಂತ ಜಾಸ್ತಿ ಅಂತಾನೆ ಬರುತ್ತೆ. ಆದರೆ ಇವರಿಬ್ಬರು ಎಲ್ಲರ ಮಧ್ಯೆ ತಾರತಮ್ಯ ಬರಲ್ಲ. ಈ ಸಾರಾಸಗಟಾಗಿ ಏಳು ಜನಕ್ಕಿಂತ ಎಂಟನೆಯವ ಉತ್ತಮ ಅಂತಾಗಬೇಕಾದರೆ ಈ ಏಳು ಜನದ ಮಧ್ಯೆ ತಾರತಮ್ಯ ಕಂಪಲ್ಸರಿ ಇರಬೇಕಾ? ಬೇಕಾಗಿಲ್ಲ. ಯಾಕೆ? ಎಲ್ಲರೂ ಈಕ್ವಲ್ ಆಗಿದ್ರು, ಎಲ್ಲರಿಗಿಂತ ಜಾಸ್ತಿ ಇವನಿದ್ರೆ ಇವರಿಗಿಂತ ಜಾಸ್ತಿ ಆದ ಆಗಲ್ಲ ಅಂದ್ರು. ಇನ್ನೇನು ಧರಾದೇವಿ, ಎಲ್ಲರೂ ಕೂಡ ಒಬ್ಬರಿಗಿಂತ ಒಬ್ಬರು ಜಾಸ್ತಿ. ಆ ಮೂಲಕ ಕೊನೆಯವರು ಯಾರಿದ್ದಾರೆ ಅವರಿಗಿಂತ ಶ್ರೇಷ್ಠನಾದ್ದರಿಂದ ದೇವ ಶ್ರೇಷ್ಠ ಅಂತ ಈಗ ಹೇಳಿದ್ದು. ಇಲ್ಲಿ ನಿಮ್ಗೆ ಅರ್ಥ ಆಯ್ತಾ? ಎಲ್ಲರೂ ಒಂದೇ, ಅವರೆಲ್ಲರಿಗಿಂತ ಶ್ರೇಷ್ಠ ಇವ ಅಂತ ಹೇಳಲಿಕ್ಕೆ ಹೊರಟಿಲ್ಲ ವೇದ. ಎಲ್ಲರೂ ಒಬ್ಬರಿಗಿಂತ ಒಬ್ಬರು ಶ್ರೇಷ್ಠ, ಆ ಕೊನೆಯಲ್ಲಿ ಉಳಿದವನಿಗಿಂತ ಇವ ಶ್ರೇಷ್ಠ ಅಂತ ಹೇಳೋದರ ಮೂಲಕ ದೇವರ ಶ್ರೇಷ್ಠತ್ವವನ್ನು ಹೇಳಿತು. ಅದನ್ನು ಹೇಳುತ್ತಾ ಇದ್ದಾರೆ, ಮುಕ್ತಿಯಲ್ಲಿ ಬ್ರಹ್ಮ ವಾಯು ಭಾರತಿ ಸರಸ್ವತಿ ದೇವರ ಪಾದವನ್ನ ಸೇರತಾರಾದ್ದರಿಂದ ಇವರಿಗಿಂತ ದೇವರು ಶ್ರೇಷ್ಠ ಅಂದ್ರು. ಆವಾಗ ಪ್ರಶ್ನೆ ಬಂತು, ಮುಕ್ತಿಯಲ್ಲಿ ಗರುಡಶೇಷ ರುದ್ರಾದಿಗಳು ದೇವರ ಪಾದವನ್ನ ಸೇರ್ತಾರೋ ಇಲ್ವೋ ಅಂದ್ರು. ಹಾ ಸೇರ್ತಾರೆ ಅಂದ್ರು. ಹಾಗಾದ್ರೆ ಎಲ್ಲರೂ ಒಂದೇ ಆದರಲ್ಲ ಅಂದ್ರು. ಆಗಾಗಲ್ಲ ಅಂದ್ರು. ಹೇಗೆ ಅದು ನೋಡಿ, ಎಷ್ಟು ಚೆನ್ನಾಗಿದೆ. ಎಲ್ಲರೂ ಗರುಡಶೇಷ ರುದ್ರಾದಿಗಳೆಲ್ಲ ಡೈರೆಕ್ಟ್ ಆಗಿ ದೇವರ ಪಾದ ಸೇರಲ್ಲ. ಹೇಗೆ ಸೇರ್ತಾರೆ ಅಂದರೆ ಒಬ್ಬರಲ್ಲೊಬ್ಬರು ಸೇರಿಕೊಂಡು ಸರಸ್ವತಿ ಭಾರತೀಯರಲ್ಲಿ ಅವರ ಪಾದವನ್ನ ಹಿಡಿದು ಗರುಡಶೇಷ ರುದ್ರಾದಿಗಳು ಸೇರುತ್ತಾರೆ. ಈ ಸರಸ್ವತಿ ಭಾರತೀಯರು ಪ್ರಾಣ ಬ್ರಹ್ಮರನ್ನು ಸೇರುತ್ತಾರೆ, ಅವರು ದೇವರ ಪಾದವನ್ನ ಸೇರುತ್ತಾರೆ ಥ್ರೂ ಪ್ರಾಪರ್ ಚಾನಲ್. ಡೈರೆಕ್ಟ್ ಆಗಿ ಬಂದು ಯಾರು ಕನೆಕ್ಟ್ ಆಗಲ್ಲ, ಇದನ್ನ ಹೇಳ್ತಾ ಇದ್ದಾರೆ. ಆದ್ದರಿಂದ ಇವರೆಲ್ಲರಿಗಿಂತ ಪ್ರಾಣ ಭಾರತಿ ವಾಯು ಸರಸ್ವತಿ ಬ್ರಹ್ಮರು ಶ್ರೇಷ್ಠ, ಅವರಿಗಿಂತ ಶ್ರೀಹರಿ ಶ್ರೇಷ್ಠ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಉಪನಿಷತ್ತು ಓದುವಾಗ ಸಂತೋಷ ಎಲ್ಲಿ ಆಗುತ್ತೆ ಅಂದ್ರೆ, ನಾವು ಇದೆಲ್ಲ ಹೇಳ್ತಾ ಇದ್ರೆ ಅಯ್ಯೋ ಇದ್ರ ಮೊದಲು ನಮ್ ಮೊದಲೇ ಗೊತ್ತಿರಿ ಹುಟ್ಟಿದ ಕಾಲಕ್ಕಿಂತ ಹೇಳ್ತಾ ಇದ್ದಾರೆ ಇದನ್ನ. ಏನಂತ, ಇವ್ರಿಗಿಂತ ಅವರು ದೊಡ್ಡವರು, ಅವ್ರಿಗಿಂತ ಅವರು ದೊಡ್ಡವರು, ಕೊನೆಗೆ ಬ್ರಹ್ಮದೇವರು ಸರಸ್ವತಿ ದೇವಿ ಪ್ರಾಣದೇವರು ಭಾರತಿ ದೇವಿ ಇವರೆಲ್ಲದಕ್ಕಿಂತ ದೇವರು ಶ್ರೇಷ್ಠ. ಚಿಕ್ಕ ಹುಡುಗರಿಗೂ ಗೊತ್ತು, ಎಲ್ಲರಿಗೂ ಬಾಯ್ಪಾಠ ಆಗಿರುತ್ತೆ ಅಲ್ವಾ. ಇದಕ್ಕೊಂದು ಉಪನಿಷತ್ತು ಅಂದಿಟ್ಟು ಒಂದು ಗಂಟೆ ಕೇಳಬೇಕಾ ಅಂದ್ರೆ, ಇದು ನಮಗೆ ಮೊನ್ನೆ ಕೊಟ್ಟಿದ್ದು ಮಧ್ವರಾಯರು,
ಇದು ಹೇಳ್ತಾ ಇರೋದು ಮಧ್ವರಾಯರಲ್ಲ, ವೇದ ಹೇಳ್ತಾ ಇದೆ. ಅನಾದಿಯಿಂದ ಬಂದಿರತಕ್ಕಂಥ ಉಪನಿಷತ್ತು ಹೇಳ್ತಾ ಇದೆ. ಹೇಗೆ? ಒಗಟಾಗಿ ಹೇಳ್ತಾ ಇಲ್ಲ, ಸ್ಪಷ್ಟವಾಗಿ ಹೇಳ್ತಾ ಇದೆ. ಯಾರ್ಯಾರ ಹೆಸರೇನು, ತಾರತಮ್ಯ ಏನು ಅಂತ ತಾರತಮ್ಯವನ್ನ ವೇದವೇ ಹೇಳ್ತಾ ಇದೆ. ಅದಕ್ಕೆ ನಮಗೇನು ಸಿಗಬೇಕು? ಇವಾಗ ಮಧ್ವಾಚಾರ್ಯರ ಶಾಸ್ತ್ರ ಸಿಕ್ಕಿದ್ದಕ್ಕೆ ಆನಂದ ಅಷ್ಟು ಮಾತ್ರ ಅಲ್ಲ, ಆಚಾರ್ಯರ ಶಾಸ್ತ್ರಕ್ಕೆ ಬುಡ ಎಲ್ಲಿದೆ ಅಂತ ಸಿಗ್ತಾ ಇದೆ ನಮಗೆ. ಉಪನಿಷತ್ತಿನಲ್ಲೇ ತಾರತಮ್ಯ ಕೂತಿದೆ. ಇದ್ದದ್ದನ್ನು ತೋರತಾ ಇದ್ದಾರೆ ಆಚಾರ್ಯರು, ಇಲ್ಲದ್ದನ್ನು ತೋರತಾ ಇಲ್ಲ. ಎಷ್ಟು ಖುಷಿ ಆಗ್ಬಿಡುತ್ತೆ ನಮಗೆ, ಯಪ್ಪ ಇಲ್ಲೇ ಕೂತಿದೆ ಆಚಾರ್ಯ ಇದನ್ನೇ ತೋರ್ತಾ ಇದ್ದಾರೆ ಅಂತ ಆನಂದ ಆಗಲ್ವೇ? ಅದಕ್ಕೆ ಮಧ್ವರಾಯರ ಗತ್ತು ಗೊತ್ತಾಗಬೇಕಾದರೆ ವೇದ ಅಧ್ಯಯನ ಮಾಡಿದರೆ ಆ ಮಧ್ವಾಚಾರ್ಯರ ವಿಶೇಷ ಗೊತ್ತಾಗದ. ಅದಕ್ಕೆ ಗರುಡ ಪುರಾಣ ಚೆನ್ನಾಗಿ ಕೇಳಬೇಕಂತೆ. ಗರುಡ ಪುರಾಣ ಅಂದ ಕೂಡಲೇ ಸ್ವಲ್ಪ ಹಿಂಜರಿತಾರೆ. ಯಾಕೆ? ಅದು 10 ದಿವಸಗಳ ಒಳಗೆ ಹೇಳುವ ಪುರಾಣ, ಮೈಲಿಗೆ ಪುರಾಣ ಅಂತಾನೆ ಕರೀತಾರೆ ಅದನ್ನ. ಯಾಕೆ? ಮೈಲಿಗೆ ಮುಗಿದ ಮೇಲೆ ಎಲ್ಲಿ ಹೇಳಿದ್ರೆ ಮತ್ತು ಮೈಲಿಗೆ ಬರುತ್ತೇನು ಅಂತ ಹೆದರಿತು. ಅದಕ್ಕೆ ಅದು 10ನೇ ದಿನ ಸೂರ್ಯಾಸ್ತಮಯದ ಒಳಗೆ ಮುಗಿಸ್ಬೇಕು, ಇಲ್ಲಾಂಗಿದ್ರೆ ಮೈಲಿಗೆ ಕಂಟಿನ್ಯೂ ಆಗುತ್ತೆ. ಆ ಪುರಾಣವೇ ಮೈಲಿಗೆ ಪುರಾಣ ಅಂತ. ಅದು ಸ್ವಲ್ಪ ಪುರಾಣದ ಮೇಲೆ ಕಟಾಕ್ಷ ಬೀರಿ ಈಗ ಪಕ್ಷಮಾಸದ ಪರ್ಯಂತ ಬಂದಿದ್ದಾರೆ. ಪಕ್ಷಮಾಸದಲ್ಲೂ ಗರುಡ ಪುರಾಣ ಹೇಳಬಹುದು ಅಂತ ಪುರಾಣದ ಮೇಲೆ ಅನುಗ್ರಹ ಮಾಡಿ ಸ್ವಲ್ಪ ಮುಂದಕ್ಕೆ ಕರ್ಕೊಂಡು ಬಂದಿದ್ದಾರೆ. ಆದರೆ ಆ ಗರುಡ ಪುರಾಣ ದೇವರ ಮಾತು ಸದಾ ಪವಿತ್ರ ಎಂಬ ಭಾವನೆ ಇಲ್ಲ. ಅದು ಮಿಕ್ಕ ದಿವಸದಲ್ಲಿ ಗರುಡ ಪುರಾಣ ಹೇಳಿದರೆ ಪರಮ ಅಪವಿತ್ರ ಎಂಬ ಅಪವಿತ್ರ ಭಾವನೆಯಲ್ಲೇ ನಾವು ಕೂತಿದ್ದೇವೆ. ಇನ್ನ ಕೆಲವರು ಎಷ್ಟು ಪರಾಕಾಷ್ಠ ಅಂದ್ರೆ ಗರುಡ ಪುರಾಣ ಮನೆಯಲ್ಲಿ ಇಟ್ಕೋಬಾರದು, ಮೈಲಿಗೆ ಪುರಾಣ ಅನ್ನುವ ಪರ್ಯಂತ ಇದ್ದಾರೆ ಅವರು. ಬಿಟ್ಟಿಲ್ಲ, ಆ ದೆವ ಇನ್ನ ಹಿಡ್ಕೊಂಡಿದೆ. ಆದರೆ ಗರುಡ ಪುರಾಣ 3 ಭಾಗ, ಅದರಲ್ಲಿ ಕರ್ಮಕಾಂಡ, ವ್ರತಕಾಂಡ, ಬ್ರಹ್ಮಕಾಂಡ ಅಂತ 3 ಕಾಂಡಗಳು. ಕರ್ಮಕಾಂಡ ಅಂದ್ರೆ ಈ ಪ್ರೇತಕಾಂಡ ಎಲ್ಲ ಬರುತ್ತಲ್ಲ, ಸತ್ತ ಮೇಲೆ ಕರ್ಕೊಂಡು ಹೋಗೋದು, ಇವೆಲ್ಲ ಅದೊಂದು ಕಾಂಡ ಮಾತ್ರ. 2ನೇ ಕಾಂಡ ನೀವು ಗೊತ್ತಿಲ್ಲ, ಅಲ್ಲಿರತಕ್ಕಂತಹ ವ್ರತಗಳ ಲಿಸ್ಟ್ ಬ್ರಹ್ಮಾಂಡ ಗರುಡ ಪುರಾಣದಲ್ಲಿ ಒಂದು 300 ಮೇಲೆ ವ್ರತಗಳು ಹೇಳಿದ್ದಾರೆ. ತುಂಬಾ ಜನ ಹೇಳ್ತಾರೆ ಅಲ್ಲಿ ವ್ರತಗಳು ಮಾಡಬೇಕು ಅಂದ್ರೆ ಆಸಕ್ತಿ, ವೆರೈಟಿ ವೆರೈಟಿ ವ್ರತಗಳೆಲ್ಲ ಈ ಜನ್ಮದಲ್ಲಿ ಮಾಡಿ ಮುಗಿಸ್ಬೇಕೆಂಬ ಹುಮ್ಮಸ್ಸು ಅವರಿಗಿರುತ್ತೆ. ಏನು, ಬರೇ ಮಜ್ಜಿಗೆಯನ್ನ ತಿನ್ಬೋದೊಂದು ವ್ರತ, 1 ನೀರು ಕುಡಿದು 1 ಊಟ ಮಾಡಿರೋ ವ್ರತ, ನೆಲದ ಮೇಲೆ ಅನ್ನ ತಿನ್ನೋ ವ್ರತ, ನಾನಾ ವ್ರತಗಳು ಮಾಡಬೇಕು. ಭಗವಂತದ ಒಂದು ವಿಭೂತಿ ಕೂತಿರ್ತಾನೆ ಸ್ವಾಮಿ, ಆ ವ್ರತಗಳು ಮಾಡಿಸ್ತಾ ಇರ್ತಾನೆ. ಅಂಥವ್ರಿಗೆ ಗರುಡ ಪುರಾಣ ಕೊಟ್ಟು ಬಿಟ್ರೆ ಇಡೀ ಜೀವನ ದಿನಕ್ಕೊಂದು ವ್ರತ ಮಾಡಿಕೊಂಡು ಸಂತೋಷವಾಗಿರ್ಬೋದು, ಅಷ್ಟು ವ್ರತಗಳು ಹೇಳಿದ್ದಾರೆ. ಇನ್ನು ಕೊನೆ ಕಾಂಡ ಯಾವುದು ಅಂದ್ರೆ ಬ್ರಹ್ಮಕಾಂಡ ಅಂತ ಬರುತ್ತೆ. ಬ್ರಹ್ಮಕಾಂಡದಲ್ಲಿ ಏನಿದೆ ಅಂತ ಕೇಳುತ್ತೀರಾ? ತಾತ್ಪರ್ಯ ನಿರ್ಣಯದ ಜೆರಾಕ್ಸ್ ಕಾಪಿ ಅಲ್ಲ, ರಿವರ್ಸ್ ಹೇಳಿದೆ. ಬ್ರಹ್ಮಕಾಂಡದ ಜೆರಾಕ್ಸ್ ಕಾಪಿಯೇ ತಾತ್ಪರ್ಯ ನಿರ್ಣಯ. ಪಂಕ್ತಿ ಪಂಕ್ತಿ ಹಾಗೇ ಬರುತ್ತೆ, ಆಚಾರ್ಯರು ಹಾಗೆ ಇಡಿಸಿಬಿಟ್ಟಿದ್ದಾರೆ. ಅದಕ್ಕೆ ಎಲ್ಲಿ ನೋಡಿದ್ರು ಆಚಾರ್ಯರ ಭಾಷ್ಯಗಳಲ್ಲಿ, ಭಾಷ್ಯದಲ್ಲಿ ಯಾವ್ಯಾವ್ದು ವ್ಯಾಖ್ಯಾನ ನೋಡಿದ್ರು ಕೂಡ ಗಾರುಡೇ ಗಾರುಡೇ ಗಾರುಡೆ. ಅಯ್ಯೋ, ನಮ್ ಗರುಡ ಪುರಾಣದಲ್ಲಿ ಸತ್ತವರು ಹೊತ್ಕೊಂಡು ಹೋಗೋದು, ಇದು ಬಿಟ್ರೆ ಯಾವುದು ಬರಲ್ಲ. ಆಚಾರ್ಯ ಎಲ್ಲಿ ಸಿಕ್ತು ಗಾರುಡೆ ಅಂತ ಹೇಳ್ತಾರೆ ಅಂದ್ರೆ ಬ್ರಹ್ಮಕಾಂಡದಲ್ಲಿ ಬರ್ತಾ ಇದೆ. ಆ ಬ್ರಹ್ಮಕಾಂಡದಲ್ಲಿ ಕಥಾ, ಯಾಕೆ ಮಧ್ವಾಚಾರ್ಯರ ಬೆಲೆ ನಮಗೆ ಗೊತ್ತಾಗಬೇಕು ಅಂದ ವಿಷಯ ಹೇಳ್ತಾ ಇದ್ದೇನೆ. ಆ ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ ನೀಲಾದೇವಿ ಕಥಾ ಬರುತ್ತೆ. ಷಣ್ಮಹಿಷ್ಯರು ಕೃಷ್ಣ ಪತ್ನಿಯರ ಕಥಾ ಹೇಳುತ್ತಾ, ಅದರಲ್ಲಿ ನೀಲಾದೇವಿ ಕೃಷ್ಣನ ಪತ್ನಿ ಆಗಲಿಕ್ಕಿಂತ ಹಿಂದಿನ ಜನ್ಮ. ಕೃಷ್ಣ ಪತ್ನಿ ಇನ್ನ ಆಗಿಲ್ಲ, ಆ ಹಿಂದಿನ ಜನ್ಮದಲ್ಲಿ ಬ್ರಹ್ಮಚಾರಿಣಿ ಆಗಿರ್ತಾಳೆ, ಅಂದ್ರೆ ಮದುವೆ ಮಾಡ್ಕೊಳ್ಳಲ್ಲ ಅಂತ ಕೂತಿರ್ತಾಳೆ. ಅಪ್ಪ ಬಂದು ಕೇಳುತ್ತಾರೆ, ಯಾಕೆ ನೀನು ಮದುವೆ ಮಾಡ್ಕೊಳ್ಳಲ್ಲ ಅಂತ. ಅವಾಗ ಹೇಳುತ್ತಾಳೆ, ನನ್ನ ಕೃಷ್ಣ ಗಂಡ ಆಗಬೇಕು, ಅದಕ್ಕೆ ಇಡೀ ಜನ್ಮ ಬ್ರಹ್ಮಚಾರಣಿ ಆಗಿರ್ತೇನೆ ಅಂತ. ಅವಾಗ ಹೇಳುತ್ತಾಳಾಕೆ, ಕೃಷ್ಣನ ಚಿಂತನೆಯೇ ದುರ್ಲಭ,
ದುರ್ಲಭವಾದ ವಸ್ತುಗಳು ಯಾವ್ದ್ಯಾವುದು ಅಂತ ಹೇಳ್ತಾ ಬರ್ತಾಳೆ. ಕಂಚಿ ವರದರಾಜನ ದರ್ಶನ ದುರ್ಲಭ ಅಂತ ಹೇಳ್ತಾಳೆ. ಇವೆಲ್ಲ ಯಾರು ಆಗ ಆಕೆ ಹೇಳಿದ್ದು. ಕೊನೆಗೆ ಹೇಳ್ತಾಳೆ ಮಧ್ವ ಶಾಸ್ತ್ರ ದುರ್ಲಭ ಅಂತಾಳೆ. ಅರ್ಥ ಆಗ್ತಾ ಇದೆಯಾ? ಮಧ್ವ ಶಾಸ್ತ್ರ ದುರ್ಲಭ ಅಂದು ನಾವಂದ್ವು. ಇದ್ಯಾರು ನಮ್ಮ ಆಚಾರ್ಯ ಬರೆದಿರಬೇಕು ಬ್ರಹ್ಮಕಾಂಡ, ಇಲ್ಲಂಗಿದ್ರೆ ಮಧ್ವಾಚಾರ್ಯ ಮೊನ್ನೆ ಬಂದ್ರು ನೀಲಾದೇವಿ ಅದು ಕೃಷ್ಣನ ಪತ್ನಿ ಆಗಲಿಕ್ಕಿಂತ ಹಿಂದಿನ ಜನ್ಮದಲ್ಲಿ ಮಧ್ವಾಚಾರ ಶಾಸ್ತ್ರ ಶ್ರೇಷ್ಠ ಅಂತ ಹೇಳ್ತಾಳಲ್ಲ, ಮಧ್ವಾಚಾರ ಶಾಸ್ತ್ರ ಮೊನ್ನೆ ಬಂದಿದ್ದಲ್ಲ ಅಂದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ. ಈ ಮಧ್ವರು ಮೊನ್ನೆ ಅವರು ಎಷ್ಟು ಜನ ಮುಕ್ತರಾಗಿದ್ದಾರೋ ಬ್ರಹ್ಮರು ಅವರೆಲ್ಲರೂ ಮಧ್ವರಾಗಿಯೇ ಹೋಗಿದ್ದು. ಎಷ್ಟು ಜನ ಮಧ್ವರು ಹೊತ್ತುಕೊಂಡು ಬಂದ ರಥವೋ ಈ ಮಧ್ವ ಶಾಸ್ತ್ರ ಅಂತಹದ್ದು. ಮೊನ್ನೆ ಬಂದ ಮಧ್ವರು ನಮಗೆ ತೋರಿದ್ದು, ಆ ಹಿಂದಿನ ಮಧ್ವರು ಯಾವಾಗ ನೀಲಾದೇವಿ ತಾನು ಹಿಂದಿನ ಜನ್ಮದಲ್ಲಿದ್ದಲ್ಲ ಆ ಹಿಂದಿನದಲ್ಲೂ ಮಧ್ವರಿದ್ದಾರೆ. ಇನ್ನ ಎಷ್ಟು ಹೋಗುತ್ತೆ ಅಂದರೆ ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ ಪ್ರಳಯ ಕಾಲದಲ್ಲಿ ಲಕ್ಷ್ಮೀದೇವಿ ದೇವರನ್ನ ಸ್ತೋತ್ರ ಮಾಡುತ್ತಾ ಉತ್ತಿಷ್ಟ ಅಂತ ದೇವರಿಗೆ ಏಳಯ್ಯ ಅಂತ ಹೇಳುವ ಕಾಲಕ್ಕೆ ಉತ್ತಿಷ್ಟ ಮಧ್ವೇಶ ಸರಸ್ವತೀಶ ಅಂತ ಹೇಳ್ತಾಳೆ. ಅರ್ಥ ಆಗಲ್ಲ ನಮಗೆ ಮಧ್ವಾಚಾರ್ಯ ಪ್ರಳಯ ಕಾಲದಲ್ಲಿ ಬಂದ್ರ ಅಂತ. ಅದಕ್ಕಂದ್ರು ಮಧ್ವರು ಸದಾ ಕಾಲದಲ್ಲಿ 100 ಜನ ರುಜುಗಳು ಮಧ್ವರೇ, ಹಿಂದೆ ಹೋದ ಬ್ರಹ್ಮರೆಲ್ಲ ಮಧ್ವರೇ, ಅವರೆಲ್ಲರಿಗೂ ಈಶ ಮಧ್ವೇಶ ಅಂತ ಲಕ್ಷ್ಮೀದೇವಿ ಸ್ತೋತ್ರ ಮಾಡುತ್ತಾಳೆ. ಅಂಥ ಮಧ್ವ ಮತದಲ್ಲಿ ನಾವು ಬಂದದ್ದಕ್ಕೆ ಅದೆಷ್ಟು ಗರ್ವ ಆಗಬೇಕು, ನಮಗೆ ಸಂತೋಷ ಆಗಬೇಕು. ಆ ಸಂತೋಷ ಕೊಡುವ ಪುರಾಣ ಅಂದ್ರೆ ಗರುಡ ಪುರಾಣ, ಮತ್ತು ವಿಶೇಷವಾಗಿರತಕ್ಕಂಥ ಛಾಂದೋಗ್ಯ. ಈ ಛಾಂದೋಗ್ಯ ಉಪನಿಷತ್ತು ಅಂಥ ಪ್ರಾಣ. ಛಾಂದೋಗ್ಯ, ಐತರೇಯ, ಬೃಹದಾರಣ್ಯತ ಅಂತ 3 ವಿಶೇಷವಾಗಿರತಕ್ಕಂಥ ಉಪನಿಷತ್ತುಗಳು. ಅದರಲ್ಲಿ ವಿಶೇಷವಾಗಿ ಈ ಭಗವಂತ ಈ ಎಲ್ಲರಿಗಿಂತ ಶ್ರೇಷ್ಠ ಅಂತ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತಿ.